ಗುರುಭ್ಯೋ ನಮಃ. ಹರಿ ಓಂ. ಭಗವಂತನು ಸಗುಣನೋ ಅಥವಾ ನಿರ್ಗುಣನೋ ಅಂತ, ಸಗುಣ ಅಂತಂದ್ರೆ ಆಕಾರ ಸಹಿತ ಅಂದ್ರೆ ಆಕಾರ ಆಕಾರ ಉಳ್ಳವ, ನಿರ್ಗುಣ ಅಂತಂದ್ರೆ ಆಕಾರ ರಹಿತ ಅಂತ, ನಿರಾಕಾರ ಯಾವುದೇ ಆಕಾರ. ವೇದಗಳು ಹೇಳಿರುವ ಪ್ರಕಾರ ಭಗವಂತನು ನಿರಾಕಾರ, ಅವನಿಗೆ ಯಾವುದೇ ಒಂದು ನಿಶ್ಚಿತವಾದ ಒಂದು ಸ್ವರೂಪ ಕೊಡೋದು ಸಾಧ್ಯತೆ ಖಂಡಿತ ಇಲ್ಲ. ಆದರೆ ಆಗಮಗಳಲ್ಲಿ ಭಗವಂತನಿಗೆ ಋಷಿಮುನಿಗಳು, ದಾರ್ಶನಿಕರು, ಬೇರೆ ಬೇರೆ ದಾರ್ಶನಿಕರು ಕ್ರಮೇಣ ಹಂತ 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 ಹಂತವಾಗಿ ಬೇರೆ ಬೇರೆ ಆಕಾರಗಳಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ ದೇವರನ್ನು ಕಂಡರು. ಅವರ ಧ್ಯಾನಸ್ಥ ಸ್ಥಿತಿಯಲ್ಲಿ ಒಬ್ಬರು ಗಣೇಶನನ್ನು ಕಂಡರು, ಮತ್ತೊಬ್ಬರು ಗಾಯತ್ರಿಯನ್ನು ಕಂಡರು, ಮತ್ತೊಬ್ಬರು ಸರಸ್ವತಿಯನ್ನು ಕಂಡರು, ಹೀಗೆ ಬೇರೆ ಬೇರೆ ರೂಪದಲ್ಲಿ ಕಂಡರು. ದೇವಿ ಅಥವಾ ದೇವ ಹೀಗೆಲ್ಲ, ದೇವರು ಹೆಣ್ಣು ಗಂಡೋ ಅಥವಾ ಅದೋ ಅಂದ್ರೆ ಯಾವುದೋ ಅಲ್ಲದ ಒಂದು ನಪುಂಸಕತ್ವ ಹಾಗೆ ಆತರ ಅಂದ್ರೆ ಆ ನಪುಂಸಕ ಸ್ವರೂಪನೋ ಯಾವುದು ಅಂತ ಕೂಡ ಗೊತ್ತಿಲ್ಲ. ಆದರೆ ಅದೊಂದು ಶಕ್ತಿ ಅಂತ ಮಾತ್ರ ಸತ್ಯ. ಆ ಅಗೋಚರವಾದ ದಿವ್ಯ ಶಕ್ತಿ ಯಾವ ರೂಪವನ್ನು ಬೇಕಾದರೂ ಧರಿಸಬಲ್ಲದು. 84 ಲಕ್ಷ ಜೀವ ಪ್ರಭೇದಗಳಲ್ಲಿ ಯಾವ ರೂಪ ಬೇಕಾದ ಧರಿಸಿಕೊಂಡು ಬರಬಹುದು, ಅದು ಹೇಳೋದಕ್ಕೆ ಬರೋದಿಲ್ಲ. ಜೀವರಹಿತವಾಗಿ ಕೂಡ ಕಲ್ಲು ಕಲ್ಲು ಸ್ವರೂಪದಲ್ಲಿ ಕೂಡ ಬರಬಹುದು. ಹಾಗಾಗಿ ನಾವು ಕೆಲವೊಂದು ನಿಶ್ಚಿತವಾದ ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡು, ಲೋಹ ಅಥವಾ ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಆಕಾರಗಳನ್ನು ನಿರ್ಮಿಸಿಕೊಂಡು ಪೂಜೆಯನ್ನು ಮಾಡ್ತೇವೆ, ನಮ್ಮ ಅನುಕೂಲತೆಗೆ, ನಮ್ಮ ಇಷ್ಟಕ್ಕೆ, ನಮ್ಮ ತೃಪ್ತಿ, ನಮ್ಮ ಸಮಾಧಾನಕ್ಕೆ. ದೇವರು ಇದರೊಳಗೆ ಬಂದಿದ್ದಾನೆ, ಆವಾಹಿತನಾಗಿದ್ದಾನೆ, ಆ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾನೆ. ಹೇಗೆ ನಾವು ಈಗ ಒಂದ್ ಕಡೆ ವೇದಿಕೆಗೆ ಹೋದ್ರೆ ಒಂದು ಕುರ್ಚಿ, ಒಂದು ಸ್ಥಾನವನ್ನು ಕೊಟ್ಟು ನಮಗೆ ಒಂದು ವ್ಯವಸ್ಥೆ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಹಾಗೆ, ಅಥವಾ ನಾವು ಯಾರ್ದೋ ಮನೆಗೆ ಹೋದ್ರೆ ನಮಗೆ ಆತಿಥ್ಯ ಕೊಡ್ತಾರಲ್ಲ, ಅಥವಾ ನಾವು ಬೇರೆಯವರಿಗೆ ಬಂದ ಅವರು ನಮ್ಮ ಮನೆಗೆ ಬಂದಾಗ ಆತಿಥ್ಯ ನೀಡ್ತೇವಲ್ಲ, ಆ ರೀತಿಯಲ್ಲಿ ದೇವರನ್ನು ನಾವು ಆವಾಹಿಸಿ ಒಂದು ವಿಗ್ರಹ ರೂಪದಲ್ಲಿ ಅವನನ್ನು ಪ್ರತಿಷ್ಠಾಪಿಸ್ತೇವೆ. ಅಲ್ಲಿ ಆ ವಿಗ್ರಹದಲ್ಲಿ ಅವನು ಆವಾಸ ಮಾಡ್ತಾನೆ, ಅಲ್ಲಿದ್ದಾನೆ ಅಂತ ನಾವು ಕಲ್ಪನೆ ಮಾಡಿಕೊಂಡು ಈ ನಮ್ಮ ಮಾನವ ಪ್ರಪಂಚದಲ್ಲಿ ಸಿಗುವಂತಹ ಅತ್ಯುತ್ತಮ ಎಲ್ಲ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ದೇವರಿಗೆ ಉಪಚಾರ ರೂಪದಲ್ಲಿ ಸಲ್ಲಿಸುವುದಕ್ಕೆ ಆಫರಿಂಗ್ಸ್ ಅಂತ ಉಪಚಾರ ರೂಪದಲ್ಲಿ ಸಲ್ಲಿಸುವುದಕ್ಕೆ ಪ್ರಯತ್ನ ಪಡ್ತೇವೆ. ತನ್ನ ಮೂಲಕ ನಮ್ಮ ಮನಸ್ಸಿಗೆ ನಾವು ತೃಪ್ತಿಯನ್ನು ತಂದುಕೊಳ್ತೇವೆ, ಅದರಿಂದ ನಮಗೆ ಫಲ ಸಿಗ್ತದೆ ಅಂತ ಅನ್ನುವಂತ ಒಂದು ಅನುಭವ ಹಲವರಿಗೆ ಆಗಿದೆ. ವೇದ ಇಸ್ ಅ ಸೈನ್ಸ್, ವೇದ ಸೈನ್ಸ್ ಅದು ಪ್ರಿನ್ಸಿಪಲ್ಸ್ ಅನ್ನು ಅಷ್ಟೇ ಹೇಳುತ್ತೆ. ಹೀಗ್ ಮಾಡಿ ಹೀಗ್ ಮಾಡಿ ಹೀಗೆ ಹೀಗಾದ್ರೆ ಹೀಗೆ ಹೀಗಾದ್ರೆ ಹೀಗೆ. ವೇದ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಯಜ್ಞಗಳನ್ನು ಜಾಸ್ತಿ ಮಾಡ್ತಾ ಇದ್ರು, ಮಂಡಲಗಳು ಮತ್ತು ಯಜ್ಞಗಳು, ಮಂಡಲಗಳ ಮೂಲಕ ಪೂಜೆ, ಹೆಚ್ಚಂದ್ರೆ ಕಲಶ ಪೂಜೆ ಅಷ್ಟೇ. ಅಂದ್ರೆ ಆಕಾರ ರೂಪ ಅಂತ ಬೇರೆ ಏನಿರಲಿಲ್ಲ, ಕಲಶವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು, ಜಲ ಕಲಶವನ್ನು ಇಟ್ಕೊಂಡು ಅದರೊಳಗೆ ಆವಾಹನೆ ಮಾಡ್ತಾ ಇದ್ರು, ಅದರೊಳಗೆ ಆ ಕಲಶದಲ್ಲಿ ಕೆಳಗಡೆಯ ಆ ಲೋಹದ ಭಾಗ ಶರೀರದ ಸ್ವರೂಪ, ಮೇಲ್ಗಡೆ ಒಂದು ತೆಂಗಿನಕಾಯಿ ಇಡ್ತಾ ಇದ್ರು, ಆ ತೆಂಗಿನಕಾಯಿ ಶಿರೋಭಾಗ ಅಂತ, ಹಾಗೆ ದರ್ಬೆಯನ್ನು ಇಡ್ತಾ ಇದ್ರು ತೆಂಗಿನಕಾಯಿ ಮೇಲೆ, ಅದು ಕೂದಲು ಅಂತ, ಈ ರೀತಿಯೆಲ್ಲ ಒಂದು ಕಲ್ಪನೆ ಮಾಡಿಕೊಂಡು ಅವರು ಅದನ್ನ ಪೂಜೆ ಮಾಡ ಅಲ್ಲಿ ಆವಾಹಿಸಿ ಪೂಜೆಯನ್ನು ಮಾಡ್ತಾ ಇದ್ರು. ಅಲ್ಲಿ ಬೇರೆ ವಿಗ್ರಹ ಆರಾಧನೆ ಇರಲಿಲ್ಲ. ನಂತರ ಆಗಮ ಶಾಸ್ತ್ರಗಳು ಟೆಕ್ನಾಲಜಿ, ಇದು ಸೈನ್ಸ್ ಮತ್ತು ಟೆಕ್ನಾಲಜಿ ಡಿಫ್ರೆನ್ಸ್. ಟೆಕ್ನಾಲಜಿ ಬಂದಾಗ ಪ್ರೊಡಕ್ಟಿವಿಟಿ ಬರುತ್ತೆ, ಏನ್ ಸೈನ್ಸ್ ಹೇಳುತ್ತೋ ಅದನ್ನು ಪ್ರೊಡಕ್ಟಿವಿಟಿ ಮಾಡಿಕೊಡೋದು ಟೆಕ್ನಾಲಜಿ. ಟೆಕ್ನಾಲಜಿ ಡೆವಲಪ್ ಆದ್ಮೇಲೆ ಹೇಗೆ ನಾವು ಬೇರೆ ಬೇರೆ ಹೊಸ ಆವಿಷ್ಕಾರಗಳು ಪ್ರೊಡಕ್ಟ್ ಆಗಿ ನಾವು ಬಳಕೆ ಲಭ್ಯ ಆಗೋದನ್ನು ಕಾಣ್ತೇವೋ, ಅದೇ ರೀತಿಯಲ್ಲಿ ದೇವರನ್ನು ಹೀಗೆ ಆರಾಧಿಸಬಹುದು ಅನ್ನುವಂತ ಒಂದು ಕಲ್ಪನೆಯನ್ನ ಕಂಡುಕೊಂಡು, ಕಾರ್ಯಗತಗೊಳಿಸಿಕೊಂಡು, ಕಾರ್ಯರೂಪಕ್ಕೆ ತಂದುಕೊಂಡು, ಬೇರೆ 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 ಶಿಷ್ಟಾಚಾರಗಳನ್ನು ಅದಕ್ಕೆ ನಿರ್ಮಿಸಿದರು ಅನುಭವಗಳಿಂದ, ಅನುಭವಜನ್ಯ. ಹಾಗೆ ಹೀಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಬಂದ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸಬಹುದು. ಆ ಧನಾತ್ಮಕ ಶಕ್ತಿಯನ್ನ ಅಲ್ಲಿ ಆಕರ್ಷಿಸಿದಾಗ, ಅದರೊಳಗೆ ಧನಾತ್ಮಕ ಶಕ್ತಿ ವಾಸ ಆದಾಗ, ಇದ್ದಾಗ ನಮಗೆ ಅದರಿಂದ ಧನಾತ್ಮಕ ಸ್ಫುರಣೆ, ಧನಾತ್ಮಕ ಪ್ರೇರಣೆ, ಧನಾತ್ಮಕತೆ ಬರುತ್ತದೆ. ಅದರಿಂದ ನಮಗೆ ನಮ್ಮಲ್ಲೇ ನಾವು ಹೊಸತನವನ್ನು ಕಂಡುಕೊಳ್ಳಿ ಸಾಧ್ಯ ಇದೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಸ್ಥಿತಿಗೆ ನಾವು ತಲುಪಿದ್ದೇವೆ. ಹಾಗಾಗಿ ಸಗುಣ ಮತ್ತು ನಿರ್ಗುಣ ಎರಡರಲ್ಲಿ ಎರಡೂ ಆಗಬಹುದು. 33 ಕೋಟಿ ದೇವತೆಗಳು ಅಂತಂದು ಕೂಡ ದೇವರು ಇರೋದು ಒಬ್ಬನೇ, ಅದು ಅವನು ಅವಳು ನಮಗೆ ಗೊತ್ತಿಲ್ಲ, ಯಾವುದು ಅಂತಲೂ ಕೂಡ ಗೊತ್ತಿಲ್ಲ. ಆದರೆ ಎಲ್ಲದು ಸರಿ, ಅದು ಸರಿ, ಅವನು ಸರಿ. ಇದರೊಳಗೆ ಶೈವ ಶಾಖ ಕಾಂದ ಸೌರ ಗಣಪತ್ಯ ಈ ತರ ಹಲವಾರು ಪಂಥಗಳು ಮೊದಲಿಂದಲೂ ಮುಂಚಿನಲ್ಲೂ ಹಾಗೆ 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 ಡೆವಲಪ್ ಆಗ್ತಾ ಬೇರೆ 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 ವಿಭಾಗಗಳು ಬಂದು ಈಗ ನಮ್ಮ ಅಯ್ಯಪ್ಪ ಪಂಥ ಅವರು ಇದ್ದಾರೆ, ಅಯ್ಯಪ್ಪ ಹೊಸ ಪಂಥ, ಈಗ ಹೊಸ ದೇವರು ಇತ್ತೀಚೆಗೆ ಅರ್ವಾಚೀನ ನಮಗೆ ಇಷ್ಟವಾದ ಯಾವ ರೂಪದಲ್ಲೂ ಕೂಡ ನಾವು ದೇವರನ್ನು ಮಾಡಬಹುದು. ಅದಕ್ಕೆ ಇದೇ ನಿಶ್ಚಿತ ರೂಪ, ಇದೇ ರೂಪದಲ್ಲಿ ಮಾತ್ರ ಮಾಡಬೇಕು. ಮತ್ತೆ ಖಂಡೋಪಾಸನೆ ಅಖಂಡೋಪಾಸನೆ ಅಂತ ಕೆಲವೊಂದು ಕಡೆ ಬರುತ್ತೆ. ಖಂಡೋಪಾಸನೆ ಅಂತಂದ್ರೆ ಶರೀರದ ಯಾವುದೋ ಒಂದು ಭಾಗವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು, ಅಖಂಡ ಅಂತಂದ್ರೆ ಪೂರ್ತಿ ಭಾಗವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು. ಈ ಮಾನವ ಶರೀರದ ಆಕಾರ ಕೊಟ್ಟ ಮೇಲೆ
ಮತ್ತೆ ಸ್ವಲ್ಪ ಹೆಚ್ಚಿನ ಶಕ್ತಿ ಅಂತ ತೋರಿಸ್ಬೇಕು ಅಂತ ಬೇರೆ ಬೇರೆ ಇಷ್ಟೊಂದು ಕೈಗಳು ಇಷ್ಟೊಂದು ತಲೆಗಳು ಅಂತೆಲ್ಲ ಹೀಗೆಲ್ಲ ಮಾಡಿದ್ರು. ಅದೆಲ್ಲ ಬರೀ ಒಂದು ನಮ್ಮ ಕಲ್ಪನೆ ಒಂದು ಸಂಕೇತ ಅಷ್ಟೇ. ಕೋಟೆಡ್ ಲ್ಯಾಂಗ್ವೇಜಸ್ ತುಂಬಾ ಇದೆ. ಸಾಂಕೇತಿಕ ಲ್ಯಾಂಗ್ವೇಜ್ ಅನ್ನು ಬಹಳ ಬಳಸ್ತಾರೆ ವೇದ ಮತ್ತು ಆಗಮ ಶಾಸ್ತ್ರಗಳಲ್ಲಿ ಅಂತ ನಾವು ತಿಳ್ಕೊಬೇಕು. ಇದೆಲ್ಲ ಸೂತ್ರವೇ. ಇದು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಆತ್ಮ ಮತ್ತು ಈ ಯೋಗ ಅಂತಂದ್ರೆ ಆತ್ಮ ಮತ್ತು ಪರಮಾತ್ಮ ನಿಲನ ಅಂತಂದ್ರೆ ಒಂದು ಸೇರು. ಯುಜ್ ಯೋಗ ಅಂತಂದ್ರೆ ಯುಜ್ ಯುಜ್ ಅಂತಂದ್ರೆ ಸೇರು. ಸೇರು ಅಂತಂದ್ರೆ ಏನು? ಶರೀರ ಮತ್ತು ಆತ್ಮ ಸೇರುವಂತದ್ದು. ಅದು ಇಂಬ್ಯಾಲೆನ್ಸ್ ಆಗಬಾರದು. ನಮ್ಮ ಸಾಮಾನ್ಯವಾಗಿ ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಆ ಇಂಬ್ಯಾಲೆನ್ಸ್ ಆಗಬಾರದು ಅನ್ನೋ ಸಲುವಾಗಿ ಯೋಗ ಅಂತ ಮಾಡಿದ್ರು. ಯೋಗ ಆತ್ಮ ಮತ್ತು ಶರೀರದ ಸಮ್ಮಿಲನ. ಪ್ರತಿಯೊಂದು ನಮ್ಮ ಮಾಡುವ ಕೈಂಕರ್ಯಗಳಲ್ಲಿ, ದೈನಂದಿನ ಕೆಲಸಗಳಲ್ಲಿ ಸಹಭಾಗಿತ್ವ. ಅದೇ ರೀತಿ ಆತ್ಮ ಮತ್ತು ಪರಮಾತ್ಮ ಕೊನೆಗೆ ಹೋಗ್ತಾ ಹೋಗ್ತಾ ಮೇಲಿನ ಹಂತದಲ್ಲಿ ಹೋದಾಗ ಯೋಗದಲ್ಲಿ ಪರಮಾತ್ಮನಲ್ಲಿ ಸೇರುವಂತದ್ದು. ಆ ರೀತಿಯಲ್ಲಿ ಬರೋದ್ರಿಂದ ಇಲ್ಲಿ ಪರಮಾತ್ಮ ಸಂಬಂಧ ನಮಗೆ ಬರುತ್ತೆ. ಪೂಜೆ ಪುನಸ್ಕಾರಗಳು ಬೇಕು ಅಂತ ಇದೇನು ಇರೋದಿಲ್ಲ. ಸಹಜವಾಗಿ ಅದನ್ನು ಮಾಡಬಹುದು, ಏನು ತೊಂದರೆ ಇಲ್ಲ. ಆದ್ರೆ ನೀವು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಮಟ್ಟದಲ್ಲಿ ಸನಾತನ ಪರಂಪರೆಯಲ್ಲಿ ಸಾಧನೆ ಮಾಡಬೇಕು ಅಂತಾದ್ರೆ ಅದಕ್ಕೆ ಪರಮಾತ್ಮ ಸಾಂಗತ್ಯ ಕೂಡ ಬೇಕು. ಆ ಒಂದು ಅನಿಸಿಕೆಯಿಂದ ಸಗುಣ ಮತ್ತು ನಿರ್ಗುಣ ಈ ಪೂಜಾ ಕ್ರಮ ಸಾಮಾನ್ಯವಾಗಿ ಏನೇನು ಸಂದೇಹಗಳು ಇರುತ್ತವೆ ಅಂತ ಸಲುವಾಗಿ ಅದನ್ನು ವಿವರಿಸಿ ಹೇಳಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.